ಕಾಂಗ್ರೆಸ್ ಶಿವರಾಜ ರಾಹುಲ್ ಗಾಂಧಿ ಅಮೇಥಿ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ. ಗೌರಿಗಂಜ್ನಿಂದ ರೋಡ್ ಶೋ ಮೂಲಕ ರಾಹುಲ್ ಗಾಂಧಿ ಅಮೇಥಿಗೆ ಆಗಮಿಸಿದರು. ಗೌರಿಗಂಜ್ನಿಂದ 40 ಕಿಲೋಮೀಟರ್ ರೋಡ್ ಶೋ ಮೂಲಕ ತೆರಳಿದ ರಾಹುಲ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಮೆರವಣಿಗೆ ವೇಳೆ ದಾರಿಯುದ್ದಕ್ಕೂ ಕಾಂಗ್ರೆಸ್ ಯುವರಾಜನಿಗೆ ರಾಜಮರ್ಯಾದೆ ದೊರಕಿದೆ. ತಾಯಿ ಸೋನಿಯಾ ಗಾಂಧಿ, ಸಹೋದರಿ ಪ್ರಿಯಾಂಕಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ರಾಹುಲ್ ಗಾಂಧಿಗೆ ಸಾಥ್ ನೀಡಿದ್ದಾರೆ. ಇದೇ ವೇಳೆ ಮಾತನಾಡಿದ ರಾಹುಲ್, ಅಮೇಥಿ ನನಗೆ ಮನೆ ಇದ್ದಂತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್. ಆದ್ದರಿಂದ ಪ್ರಶಾಂತ್, ಈಗಾಗಲೇ ನಾಮಪತ್ರವನ್ನು ರಾಹುಲ್ ಗಾಂಧಿ ಸಲ್ಲಿಸಿದ್ದಾರೆ, ಮೂರನೇ ಬಾರಿ ಅವರು ಈ ಒಂದು ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇರೋದು. ಸೊ ಯಾವ ರೀತಿಯ ಒಂದು ರಣಕಣ ಅಲ್ಲಿ ಮಾರ್ಪಟ್ಟಿರುವಂತದ್ದು, ಯಾವ ರೀತಿಯ ಒಂದು ಫೈಟ್ ಅನ್ನ ಅಲ್ಲಿ ಎದುರಿಸಬಹುದು ಅವರು? ಗುರುಪ್ರಸಾದ್, ಒಂದು ದೊಡ್ಡ ಪ್ರಮಾಣದ ಸ್ವಾಗತವನ್ನ ರಾಹುಲ್ ಗಾಂಧಿಗೆ ನೀಡಲಾಯಿತು. ಈಗಷ್ಟೇ ರಾಹುಲ್ ಗಾಂಧಿ ತಾಯಿ ಸೋನಿಯಾ ಗಾಂಧಿ ಮತ್ತು ಸಹೋದರಿ ಪ್ರಿಯಾಂಕಾ ಗಾಂಧಿ ಜೊತೆಗೆ ಸೇರಿ ನಾಮಪತ್ರವನ್ನ ಕೂಡ ಸಲ್ಲಿಸಿದ್ದಾರೆ. ತಮ್ಮ ಪ್ರಮಾಣ ಪತ್ರದಲ್ಲಿ ತನ್ನ ಬಳಿ ಯಾವುದೇ ಸ್ವಂತ ಮನೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ರಾಹುಲ್ ಗಾಂಧಿ ತನ್ನ ನಾಮಪತ್ರದ ಜೊತೆ ಸಲ್ಲಿಸಿರ್ತಕ್ಕಂಥ ಅಫಿಡವಿಟ್ ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪ್ರಮುಖವಾಗಿ ಮೂರನೇ ಬಾರಿಗೆ ರಾಹುಲ್ ಗಾಂಧಿ ಅಮೇಥಿ ಕ್ಷೇತ್ರದಿಂದ ಪುನರಾಯ್ಕೆಯನ್ನ ಕೋರಿ ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. 2004 ಮತ್ತು 2009 ರಾಹುಲ್ ಗಾಂಧಿ ಹ್ಯೂಜ್ ಮಾರ್ಜಿನ್, 2009 3.5 ಲಕ್ಷ ಮತಗಳೊಂದಿಗೆ ರಾಹುಲ್ ಗಾಂಧಿ ಆಯ್ಕೆಯಾಗಿದ್ರು. ಇವತ್ತು ರಾಹುಲ್ ಗಾಂಧಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬಿಜೆಪಿಯಿಂದ ಸ್ಮೃತಿ ಇರಾನಿ ಮತ್ತು ಆಮ್ ಆದ್ಮಿ ಪಕ್ಷದಿಂದ ಕುಮಾರ್ ವಿಶ್ವಾಸ್ ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧಿಸಲು ಈಗಾಗಲೇ ಅಣಿಯಾಗಿದ್ದಾರೆ. ಮೇ 7 8ನೇ ಹಂತದ ಚುನಾವಣೆಯಲ್ಲಿ ಅಮೇಥಿ ಕ್ಷೇತ್ರಕ್ಕೂ ಕೂಡ ಚುನಾವಣೆ ನಡೆಯಲಿದೆ. ಗುರುಪ್ರಸಾದ್, ಪ್ರಮುಖವಾಗಿ ಅಮೇಥಿ ಕ್ಷೇತ್ರ ಗಾಂಧಿ ಪರಿವಾರದ ಸ್ವಕ್ಷೇತ್ರ. ಸ್ವತಂತ್ರ ನಂತರದ ಅವಧಿಯಲ್ಲಿ 1977 ಒಂದು ಬಾರಿ ಬಿಟ್ಟರೆ ಉಳಿದೆಲ್ಲ ಬಾರಿ ಅಲ್ಲಿ ಕಾಂಗ್ರೆಸ್ ಜಯ ಗಳಿಸಿದೆ. ಗಾಂಧಿ ಪರಿವಾರ ಅಮೇಥಿ ಕ್ಷೇತ್ರವನ್ನ ನರ್ಚರ್ ಮಾಡಿದೆ ಅಂತಕ್ಕಂಥದ್ದನ್ನ ಕೂಡ ಹೇಳ್ಕೊಳ್ಳುತ್ತೆ. ಆ ಕಾರಣದಿಂದ ಈ ಒಂದು ಚುನಾವಣೆ ಸಾಕಷ್ಟು ಕುತೂಹಲವನ್ನ ಕೂಡ ಕೆರಳಿಸುತ್ತೆ. ಅವತ್ತು ಒನ್ ಸೈಡೆಡ್ ಚುನಾವಣೆಗಳು ಅಮೇಥಿ ರಾಯ್ಬರೇಲಿಯಲ್ಲಿ ನಡೀತವೆ. ಆದ್ರೆ ಈ ಬಾರಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ನ ವಿರೋಧಿ ಅಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಪರವಾಗಿ ಜನ ಇದ್ದಾರೆ ಅಂತಕ್ಕಂಥದ್ದನ್ನ ಸರ್ವೆಗಳು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಮೇಥಿ ಕ್ಷೇತ್ರದಲ್ಲೂ ಕೂಡ ರಾಹುಲ್ ಗಾಂಧಿ ಸ್ವಲ್ಪ ಮಟ್ಟಿಗೆ ಬೆವರಿಸಬೇಕು ಅಂತಕ್ಕಂಥ ಒಂದು ಸ್ಥಿತಿ ನಿಶ್ಚಿತವಾಗಿ ಉದ್ಭವವಾಗಿದೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಆಮೇಲೆ ಮಾಹಿತಿಗೆ.